ಹಾಯ್ ಹಾಯ್ ನಾನು ಡ್ರೆಸ್ ಚೇಂಜ್ ಹಾಯ್ ಹಲೋ ನನಗೆ ಮೆಡಿಟೇಷನ್ ಅಂದ್ರೆ ತುಂಬಾ ಇಷ್ಟ ಬೈ ಬರ್ತ್ ಈಗ ನಾವೆಲ್ಲರೂ ಕಣ್ಣು ಮುಚ್ಚಿ ಧ್ಯಾನವನ್ನು ಮಾಡೋಣ ಮೆಡಿಟೇಷನ್ ಕ್ಲಾಸ್ ಹೋಗ್ತಿದ್ದೀನಮ್ಮ ಅದಕ್ಕೆ ನಿಮ್ಮ ಅಪ್ಪನ ಜುಬ್ಬಾನೆ ಬೇಕಿತ್ತ ಈಗ ಮುಖ್ಯ ಅಪ್ಪ ಅಲ್ಲ ಜುಬ್ಬ ಎಲ್ಲ ಇವನು ಪತ್ತೆನೆ ಇಲ್ಲ ಹೌದಲ್ವಾ ಬೈಕ್ ಅಂದ ಸೈಲೆನ್ಸರ್ ಅಂದ ಅದಂದ ಇದಂದ ಎಲ್ಲೋ ಬಿಟ್ನು ಅವ್ರ ಅಪ್ಪನ ಹತ್ರ ಏನಾದ್ರು ಸಿಗಾಕೊಂಡ್ಬಿಟ್ನ ಇವನು ನಮ್ಮ ಏರಿಯಾದಲ್ಲಿ ಚಾಚಲ್ಲಿ ಹೊರ ತರ ಓಡಾಡ್ತಿದ್ದಾನೆ ನಮ್ ಪ್ರೀತಮ್ ಕಣು ಬಾಯ್ ಬಾಯ್ ಆ ವಿಷಯದಲ್ಲಿ ಮಾತ್ರ ನಾನು ತುಂಬಾ ಸ್ಟ್ರಿಕ್ಟ್ ಆಗಿರ್ತೀನಿ ಯಾಕೆಂದ್ರೆ ಗೊತ್ತಿಲ್ದಿರೋ ಹಲೋ ಹಲೋ ಸರ್ ಬನ್ನಿ ಓಕೆ ಗೆಟ್ ಇನ್ ಥ್ಯಾಂಕ್ ಯು ಸರ್ ಈ ನನ್ನ ಮಗ ಈ ವಿಷಯದಲ್ಲಿ ಯಾಕೆ ಇಲ್ಲಿ ಬರ್ತಾವನೆ ನಮಸ್ಕಾರ ಗುರುಗಳೇ ಮೆಡಿಟೇಷನ್ ಆಗಿ ಬಂದು ಅದೇನೋ ಮಾಡ್ಬಿಡ್ತೀನಿ ಅಂತೆ ಮೆಡಿಟೇಷನ್ ಮಾಡ್ತೀನಿ ಅಂದೆ ಇದು ಮೆಡಿಟೇಷನ್ ಮೆಡಿಟೇಷನ್ ಅಂತ ಮೆಡಿಟೇಷನ್ ಯಾವ್ದೋ ಹುಡುಗಿನ ನೋಡಿರ್ತಾನೆ ಅಟ್ಯಾಚ್ ಆಗೋಕ್ ಬಂದಿರ್ತಾನೆ ಅರ್ಥ ಆಯ್ತಲ್ಲ ನಾಯಿ ಮರ್ಯಾದೆಯಿಂದ ಒಳಗೋಗ್ಬಿಡು ಇಲ್ಲ ಅಂದ್ರೆ ನಾಯಿ ಬಿಸ್ಕೆಟ್ ವಿಷಯ ಊರಿಗೆಲ್ಲ ಹೇಳ್ಬಿಡ್ತೀನಿ ಗುರುಗಳೇ ಇವನ್ ಇದನ್ನಲ್ಲ ನಂಬರ್ ಒನ್ ಕೇರಿ ನಮಸ್ತೆ ಅಂಕಲ್ ನಮಸ್ಕಾರ ನಮಸ್ಕಾರ ಈಗ ನಿಮ್ಮ ಆರೋಗ್ಯ ಹೇಗಿದೆ ಅಂಕಲ್ ಚೆನ್ನಾಗಿದೆ ಯಾಕೆ ಗುಡ್ ನ್ಯೂಸ್ ಹೇಳಿದ್ರೆ ಬರಲ ಇವನ್ ಇದನ್ನಲ್ಲ ಈ ಏರಿಯಾದಲ್ಲಿ ಕೇರಿ ನಂಬರ್ ಟೂ ಸಣ್ಣದಾಗಿ ಸ್ಕೆಚ್ ಹಾಕಿ ನಮ್ ತಂಗಿನೇ ಕ್ಯಾಚ್ ಹಾಕ್ಬೇಕು ಅಂತ ಮಾಡಿದ್ದ ಆದಷ್ಟು ಸುಲಭವಾಗತ್ತಲ್ಲ ಏನ ನಿನ್ನೆ ಸಾಯಂಕಾಲ ಸಿಗ್ನಲ್ ಅಲ್ಲಿ ನಿನ್ ತಂಗಿ ಇವನ್ ಬೈಕ್ ಅಲ್ಲಿ ಕೂತಿದ್ಲು ನೀ ಯಾರ ಬೇರೆ ನೋಡಿ ಹಂಗೆ ಅನ್ಕೊಂಡೆ ಆದ್ರೆ ಅವಳೆ ನನ್ನ ಅಂಕಲ್ ಚೆನ್ನಾಗಿದ್ದೀರಾ ಅಂತ ಖುದ್ ಮಾತಾಡ್ಸಿದ್ಲು ಮಾತಾಡ್ಸ ನೋಡ್ ನನ್ ತಂಗಿನ ಸುಳ್ಳ ನನ್ ತಂಗಿನ ಈ ದರಿದ್ರ ಮಗನ ಕಣಕ್ಕೆ ಬಿದ್ದು ಬಿಡ್ತಾ ನೋಡಿ ನಮ್ಮ ಜೀವನದಲ್ಲಿ ಪ್ರತಿ ದಿವಸವೂ ಒತ್ತಡ ಕೆಲಸ ಕಷ್ಟ ಆಯಾಸ ಜಂಜಾಟ ನಿರುತ್ಸಾಹ ಇತ್ಯಾದಿಗಳು ಕೂಡಿರುವುದರಿಂದ ನಮ್ಮ ಆರೋಗ್ಯ ಹಾಗೂ ದೀರ್ಘಾಯುಷ್ಯಕ್ಕಾಗಿ ಮೆಡಿಟೇಷನ್ ನಮ್ಮೆಲ್ಲರಿಗೂ ತುಂಬಾ ಅವಶ್ಯಕ ಧ್ಯಾನ ಮಾಡುವುದರಿಂದ ನಮ್ಮ ಮನಸ್ಸನ್ನು ಒತ್ತಡರಹಿತವನ್ನಾಗಿ ಮಾಡಿ ಒಂದೇ ವಿಷಯದ ಬಗ್ಗೆ ಕೇಂದ್ರೀಕರಿಸಬಲ್ಲ ಹತೋಟಿ ನಮಗೆ ದೊರಕುತ್ತದೆ ನಾವೀಗ ನಮ್ಮ ದಿನನಿತ್ಯದ ಜಂಜಾಟಗಳನ್ನು ಮರೆತು ಮೌನವಾಗಿ ಆ ಭಗವಂತನನ್ನು ಪ್ರಾರ್ಥಿಸೋಣ ಹಾಯ್ ಹಾಯ್ ನಾನು ಡ್ರೆಸ್ ಚೇಂಜ್ ಹಾಯ್ ಹಲೋ ನನಗೆ ಮೆಡಿಟೇಷನ್ ಅಂದ್ರೆ ತುಂಬಾ ಇಷ್ಟ ಬೈ ಬರ್ತ್ ಈಗ ನಾವೆಲ್ಲರೂ ಕಣ್ಣು ಮುಚ್ಚಿ ಧ್ಯಾನವನ್ನು ಮಾಡೋಣ